ಮತ್ತೆ ತಾರಕಕ್ಕೇರಿದ ಐಪಿಎಸ್ ರೂಪ ಐಎಎಸ್ ರೋಹಿಣಿ ಸಿಂಧೂರಿ ಅವರ ಜಗಳ. ಸುಪ್ರೀಂ ಕೋರ್ಟ್ನಲ್ಲಿ ರೋಹಿಣಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಮತ್ತೆ ಜಟಾಪಟಿ ಜೋರಾಗಿದೆ. ಮತ್ತೆ ತಾರಕಕ್ಕೇರಿದೆ. ಸುಪ್ರೀಂ ಕೋರ್ಟ್ನಲ್ಲಿ ರೋಹಿಣಿ ಸಲ್ಲಿಸಿದ್ದಂತಹ ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ರೂಪಾ ಬೇಷರತ್ ಕ್ಷಮೆಯಾಚಿಸಲೇಬೇಕು ಅಂತ ರೋಹಿಣಿ ಸಿಂಧೂರಿ ಪಟ್ಟನ್ನ ಹಿಡಿದಿದ್ದಾರೆ. ಈ ವೇಳೆ ನ್ಯಾಯಾಧೀಶರಿಂದ ರೋಹಿಣಿ ಸಿಂಧೂರಿಗೆ ಬುದ್ಧಿ ಮಾತನ್ನ ಹೇಳಲಾಗಿದೆ. ಇಬ್ಬರಿಗೂ ಕೂಡ ಉತ್ತಮ ಭವಿಷ್ಯವಿದೆ, ಮೌನವಾಗಿರಿ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ಪ್ರಕರಣ ಇತ್ಯರ್ಥವಾಗುವುದನ್ನ ಯೋಚಿಸಿ ಅಂತ ಬುದ್ಧಿ ಮಾತನ್ನ ಹೇಳಿದ್ದಾರೆ. ಆದರೂ ರೂಪಾ ಕ್ಷಮೆ ಯಾಚಿಸಲೇಬೇಕು ಅಂತ ರೋಹಿಣಿ ಸಿಂಧೂರಿ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಡಿಲೀಟ್ ಮಾಡಬಹುದು, ಆದ್ರೆ ನನ್ನ ಮನಸ್ಸಿಗೆ ಆಗಿರುವಂತ ಗಾಸಿ ಇದೆಯಲ್ಲ, ಅದರಿಂದ ಕ್ಷಮೆ ಕೇಳಲೇಬೇಕಾಗುತ್ತೆ. ಅವರು ಮನಸ್ಸಿಗೆ ಗಾಸಿ ಮಾಡಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಪ್ರಕರಣದ ಇತ್ಯರ್ಥಕ್ಕೆ 1 ತಿಂಗಳ ಕಾಲಾವಕಾಶವನ್ನ ಕೂಡ ನೀಡಲಾಗಿದೆ. ಮತ್ತೆ ತಾರಕಕ್ಕೇರಿರೋದ್ರಿಂದ ಇವರಿಬ್ಬರ ಜಗಳ ಇದೆಲ್ಲಿಗೆ ಬಂದು ಮುಟ್ಟುತ್ತೆ ಅಂತ, ಯಾಕೆಂದ್ರೆ ಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ ಅಲ್ಲೂ ಕೂಡ ಇವರ ಜಗಳ ಮುಂದುವರೆದಿದೆ. ಕ್ಷಮೆ ಯಾಚಿಸಬೇಕು ಅಂತ ರೋಹಿಣಿ ಸಿಂಧೂರಿ ಅವರು ಪಟ್ಟನ್ನ ಹಿಡ್ಕೊಂಡಿದ್ದಾರೆ. ರೂಪಾ ಅವರು ಏನೆಲ್ಲ ಆರೋಪ ಮಾಡಿದ್ರು, ಏನೆಲ್ಲ ಒಂದಷ್ಟು ಪೋಸ್ಟ್ಗಳನ್ನ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ, ರೋಹಿಣಿ ಸಿಂಧೂರಿ ಅವರ ವಿರುದ್ಧ ಆರೋಪಿಸಿ ಮಾಡಿದಂತ ಪೋಸ್ಟ್ಗಳೇನಿದ್ದಾವೆ ಅವುಗಳನ್ನ ಡಿಲೀಟ್ ಮಾಡಿಬಿಡ್ಬಹುದು, ಆದ್ರೆ ನನ್ನ ಮನಸ್ಸಿಗೆ ಗಾಸಿ ಮಾಡಿದ್ದಾರಲ್ಲ, ಆರೋಪಿಸಿ ಒಂದಷ್ಟು ಮಾನಹಾನಿ ಮಾಡಿದ್ದಾರಲ್ಲ, ಹಾಗಾಗಿ ಆ ಕಾರಣಕ್ಕೋಸ್ಕರ ನನ್ನ ಹತ್ರ ಅವರು ಕ್ಷಮೆ ಕೇಳಲೇಬೇಕು ಅಂತ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ನ್ಯಾಯಾಧೀಶರು ಒಂದಷ್ಟು ಪ್ರಯತ್ನ ಮಾಡಿದ್ದಾರೆ ಬುದ್ಧಿ ಮಾತನ್ನ ಹೇಳೋದಕ್ಕೆ, ಆದರೂ ಕೂಡ ರೋಹಿಣಿ ಸಿಂಧೂರಿ ಅವರು ಕೇಳ್ತಾ ಇಲ್ಲ. ರೂಪಾ ಅವರು ನನ್ನ ಕ್ಷಮೆಯನ್ನ ಯಾಚಿಸಲೇಬೇಕು ಅಂತೇಳಿ 1 ತಿಂಗಳ ಕಾಲಾವಕಾಶವನ್ನ ಈಗಾಗಲೇ ಕೋರ್ಟ್ ನೀಡಿದೆ. ಈ 1 ತಿಂಗಳ ಅವಧಿಯಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಬಹುದು, ರೂಪಾ ಅವರು ಕ್ಷಮೆ ಕೇಳ್ತಾರಾ ಕೇಳಲ್ವಾ, ಒಂದಷ್ಟು ಚರ್ಚೆಗಳು. ಇಬ್ರು ಕೂಡ, ಒಬ್ರು ಐಎಎಸ್ ಅಧಿಕಾರಿ, ಇನ್ನೊಬ್ರು ಐಪಿಎಸ್ ಅಧಿಕಾರಿ, ಇಬ್ರ ಮಧ್ಯೆ ಜಟಾಪಟಿ ಏನಿದೆ ರಾಜ್ಯದಾದ್ಯಂತ ಬಹಳ ಸಂಚಲನವನ್ನ ಹುಟ್ಟು ಹಾಕಿತ್ತು. ಐಪಿಎಸ್ ರೂಪಾ, ಐಎಎಸ್ ರೋಹಿಣಿ ಸಿಂಧೂರಿ ಅವರ ಜಗಳ ಏನಿದೆ, ಈ ರೀತಿಯಾಗಿ ಅಧಿಕಾರಿಗಳು ಕೂಡ ಜಗಳ ಆಡ್ತಾರಾ, ಪರ್ಸನಲ್ ವಿಷಯವನ್ನ ತೆಗೆದುಕೊಂಡು ಬಂದು ಸಾಮಾಜಿಕ ಜಾಲತಾಣಗಳಲ್ಲಿ, ಈ ಒಂದು ಪ್ರೊಫೆಷನಲ್ ವಿಚಾರ ಪರ್ಸನಲ್ ವಿಚಾರ ಎರಡನ್ನೂ ಕೂಡ ಕಲಬೆರಕೆ ಮಾಡಿಕೊಂಡು ಆಡ್ತಿದ್ದಂತಹ ಜಗಳಗಳು, ಮಾಡ್ಕೊಳ್ತಾ ಇದ್ದಂತಹ ಪೋಸ್ಟ್ಗಳು, ಆ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡುವಂಥದ್ದು, ಇದೆಲ್ಲ ಕೂಡ ಒಂದಷ್ಟು ಇರಿಸು ಮುರಿಸನ್ನ ತಂದಿತ್ತು ಅಧಿಕಾರಿಗಳಿಗೆ. ಐಎಎಸ್ ಐಪಿಎಸ್ ಅಧಿಕಾರಿಗಳು ನಿಜಕ್ಕೂ ಕೂಡ ಈ ರೀತಿ ಜಗಳ ಆಡ್ತಾರಾ, ಈ ರೀತಿ ಸೋಷಿಯಲ್ ಮೀಡಿಯಾದವರೆಗೂ ಕೂಡ ಇವರ ಪ್ರಕರಣಗಳು ಬರ್ತಾವ, ಜನರ ಸಮಸ್ಯೆಯನ್ನ ಆಲಿಸಬೇಕಾದಂತಹ ಅಧಿಕಾರಿಗಳೇ ಜನರ ಸಮಸ್ಯೆಗಳ ಜಾಡನ್ನ ಹಿಡಿದು ಅವರ ಸಮಸ್ಯೆಗಳನ್ನ ಪರಿಹರಿಸಬೇಕಾದಂತಹ ಅಧಿಕಾರಿಗಳೇ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ, ಅದರಲ್ಲೂ ಕೂಡ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಏರಿದ್ದಾರೆ, ಹಾಗಾಗಿ ಒಂದಷ್ಟು ಚರ್ಚೆಯನ್ನ ಹುಟ್ಟು ಹಾಕಿತ್ತು ಅಧಿಕಾರಿಗಳ ಈ ಜಟಾಪಟಿ. ಈಗ ಇಬ್ಬರಿಗೂ ಉತ್ತಮ ಭವಿಷ್ಯ ಇದೆ, ಮೌನವಾಗಿರಿ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ ಕೂಡ. 1 ತಿಂಗಳ ಕಾಲಾವಕಾಶ ಕೂಡ ಇದೆ. ಈ ಒಂದು ಪ್ರಕರಣ ಎಲ್ಲಿಗೆ ಹೋಗಿ ಇತ್ಯರ್ಥ ಆಗುತ್ತೆ, ಕ್ಷಮೆ ಯಾಚಿಸಬೇಕು ಅಂತ ರೋಹಿಣಿ ಸಿಂಧೂರಿ ಅವರೇನೋ ಪಟ್ಟು ಹಿಡಿದಿದ್ದಾರೆ, ಆದರೆ ರೂಪಾ ಅವರು ಕ್ಷಮೆ ಯಾಚಿಸ್ತಾರ, ಬಹಿರಂಗವಾಗಿನೇ ಮಾತನಾಡ್ತಾ ಇದ್ರು, ಬಹಿರಂಗವಾಗಿ ಪೋಸ್ಟ್ ಮಾಡ್ತಾ ಇದ್ರು, ವಾಟ್ಸಾಪ್ ಚಾಟ್ ಏನಿದೆ ಅದೆಲ್ಲದನ್ನು ಕೂಡ ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ತಾ ಇದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇದ್ರು. ಯಾವ ರೀತಿಯಾಗಿ ಒಂದಷ್ಟು ಅಧಿಕಾರಿಗಳ ಸಾವಿಗೂ ಕೂಡ ರೋಹಿಣಿ ಸಿಂಧೂರಿ ಅವರೇ ಕಾರಣ ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಆರೋಪವನ್ನ ಮಾಡಿದ್ರು. ಎಲ್ಲೆಲ್ಲಿ ಇವರ ಪ್ರಕರಣಗಳಿದ್ದಾವೆ, ಏನೇನು ಆರೋಪ ಇದೆ ಅದೆಲ್ಲದನ್ನು ಕೂಡ ಹೇಳ್ತೀನಿ ನಾನು ಅಂತ ರೂಪಾ ಅವರು ಪದೇ ಪದೇ ಈ ಪ್ರಕರಣವನ್ನ ಕೆದಕ್ತಾನೆ ಇದ್ರು. ಸಾಕಷ್ಟು ಸದ್ದನ್ನ ಮಾಡಿದಂತ ಸುದ್ದಿ ಆಗಿತ್ತು ಇದು ಇವರಿಬ್ಬರ ಜಟಾಪಟಿ. ಹಾಗಾಗಿ ಈಗ ಈ ಒಂದು ಪ್ರಕರಣದ ವಿಚಾರಣೆ ನಡೆದಿದೆ. ವಿಚಾರಣೆಯ ಸಂದರ್ಭದಲ್ಲಿ ಇಬ್ರು ಕೂಡ ಮೌನಕ್ಷರಣ ಆಗೋದಕ್ಕೆ ಲಕ್ಷಣಗಳು ಕಾಣಿಸ್ತಾ ಇಲ್ಲ, ಯಾಕೆಂದ್ರೆ ರೋಹಿಣಿ ಸಿಂಧೂರಿ ಅವರು ಪಟ್ಟು ಹಿಡಿದ್ಬಿಟ್ಟಿದ್ದಾರೆ ಕ್ಷಮೆ ಕೇಳಬೇಕು ಅಂತ. ಏನಾಗುತ್ತೆ ಕಾದು ನೋಡ್ಬೇಕಾಗುತ್ತೆ. ಎಸ್, ಈ ಪ್ರಕರಣದ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂತೋಷ್ ರಾಥೋಡ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂತೋಷ್ ರಾಥೋಡ್, ನಿಜಕ್ಕೂ ಕೂಡ ಈ ಒಂದು ಪ್ರಕರಣ ರಾಜ್ಯದಾದ್ಯಂತ ಸುದ್ದಿ ಮಾಡಿತ್ತು, ಸದ್ದು ಮಾಡಿತ್ತು. ಐಎಎಸ್ ಐಪಿಎಸ್ ಅಧಿಕಾರಿಗಳ ಜಟಾಪಟಿ, ಸದ್ಯಕ್ಕೆ ವಿಚಾರಣೆ ಕೂಡ ಆಗಿದೆ, ಆದರೆ ವಿಚಾರಣೆಯ ಸಂದರ್ಭದಲ್ಲಿ ರೋಹಿಣಿ ಸಿಂಧೂರಿ ಪಟ್ಟನ್ನ ಹಿಡಿದಿದ್ದಾರೆ, ರೂಪಾ ಅವರು ಕ್ಷಮೆ ಕೇಳಬೇಕು ಅಂತ.
ರೂಪಾ ಅವರು ಕ್ಷಮೆ ಕೇಳುವಂತಹ ಸಿಚುವೇಶನ್ ಅಲ್ಲಿ ಇದಾರ ಈಗ? ಸೌಖ್ಯ, ಈ ಒಂದು ಪ್ರಕರಣವನ್ನ ನೋಡಿದಾಗ ಕೇವಲ ರಾಜ್ಯ ಮಾತ್ರವಲ್ಲದೆ ಇಡೀ ರಾಷ್ಟ್ರದಾದ್ಯಂತ ಈ ಒಂದು ಪ್ರಕರಣ ಸದ್ದು ಮಾಡಿತ್ತು. ಐಪಿಎಸ್ ಅಧಿಕಾರಿ ಐಎಎಸ್ ಅಧಿಕಾರಿ ಇಬ್ಬರ ನಡುವೆ ಒಂದ್ ರೀತಿಯಾಗಿ ಈ ಒಂದು ಯುದ್ಧ ಎಷ್ಟರ ಮಟ್ಟಿಗೆ ತಾರಕಕ್ಕೇರತ್ತೆ ಅಂತಂದ್ರೆ, ಇಬ್ಬರ ನಡುವೆ ಪರ್ಸನಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ವೈಯಕ್ತಿಕ ವಿಷಯಗಳನ್ನ ಈ ಒಂದು ವಿಷಯದಲ್ಲಿ ಎಳೆದು ತರ್ತಾರೆ. ಇಡೀ ರಾಜ್ಯದಾದ್ಯಂತ ಈ ಒಂದು ಪ್ರಕರಣ ನಿರಂತರವಾಗಿ ಸದ್ದು ಮಾಡುತ್ತೆ. ಇದೇ ಸಂದರ್ಭದಲ್ಲಿ ಐಪಿಎಸ್ ಅಧಿಕಾರಿ ಆಗಿರುವಂತಹ ರೂಪಾ ಅವರೇನಿದ್ದಾರೆ, ಅವರು ರೋಹಿಣಿ ಸಿಂಧೂರಿ ಅವರ ಕೆಲವು ಮೆಸೇಜ್ ಸ್ಕ್ರೀನ್ ಶಾಟ್ ಗಳನ್ನ ಕೂಡ ಶೇರ್ ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ಅವರ ವೈಯಕ್ತಿಕ ಫೋಟೋಗಳನ್ನ ಕೂಡ ಶೇರ್ ಮಾಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಇಬ್ಬರು ಅಧಿಕಾರಿಗಳು ಒಬ್ಬರ ವಿರುದ್ಧ ಒಬ್ರು ಎಷ್ಟರ ಮಟ್ಟಿಗೆ ತಿರುಗಿ ಬೀಳುವಂತಹ ಕೆಲಸವನ್ನ ಮಾಡ್ತಾರೆ ಅಂತಂದ್ರೆ, ವೈಯಕ್ತಿಕ ವಿಚಾರಗಳನ್ನ ಎಳೆದು ತರುವಂತಹ ಕೆಲಸವನ್ನ ಮಾಡ್ತಾರೆ. ಒಬ್ಬರ ತೇಜೋವಧೆಯನ್ನ ಮತ್ತೊಬ್ಬರು ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ನಿರಂತರವಾಗಿ ಸದ್ದು ಮಾಡ್ತಾ ಇದ್ದಂತಹ ಪ್ರಕರಣ ಈಗ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ, ಮತ್ತೊಮ್ಮೆ ಈ ಒಂದು ವಿಷಯ ಚರ್ಚೆ ಆಗ್ತಾ ಇದೆ. ಈ ವಿಷಯ ಸುಪ್ರೀಂ ಕೋರ್ಟ್ ನ ಮೆಟ್ಟಿಲೇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ರೂಪಾ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಬೇಷರತ್ತಾಗಿ ಇದಕ್ಕೆ ಕ್ಷಮೆಯಾಚಿಸಬೇಕು. ಅವರು ನನ್ನ ವೈಯಕ್ತಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಅದೇ ರೀತಿಯಾಗಿ ನನ್ನ ವೈಯಕ್ತಿಕ ಫೋಟೋಗಳು, ಮೆಸೇಜ್ ಮಾಡಿರುವಂತಹ ಸ್ಕ್ರೀನ್ ಶಾಟ್ ಗಳನ್ನ ಇವರು ಹಂಚಿಕೊಂಡಿದ್ದಾರೆ. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ನನ್ನ ತೇಜೋವಧೆ ಮಾಡಿದ್ದಾರೆ. ಹೀಗಾಗಿ ಅವರು ಕ್ಷಮೆಯನ್ನ ಯಾಚಿಸಬೇಕು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನ ಮೆಟ್ಟಿಲಿರುವಂತಹ ಕೆಲಸವನ್ನ ಮಾಡ್ತಾರೆ. ಇನ್ನು ಸುಪ್ರೀಂ ಕೋರ್ಟ್ ಈ ಒಂದು ವಿಚಾರಣೆಯನ್ನ ಕೈಗೆತ್ತಿಕೊಳ್ಳುತ್ತೆ, ಇಬ್ಬರು ಅಧಿಕಾರಿಗಳಿಗೂ ಕೂಡ ಬುದ್ಧಿ ಹೇಳುವಂತಹ ಕೆಲಸವನ್ನ ಮಾಡುತ್ತೆ. ಇಬ್ಬರಿಗೂ ಒಳ್ಳೆಯ ಒಂದು ಭವಿಷ್ಯ ಇದೆ. ನೀವು ಈ ರೀತಿಯಾಗಿ ವೈಯಕ್ತಿಕ ವಿಷಯವನ್ನ ಎಳೆದು ತಂದು ಸಮಾಜದಲ್ಲಿ ಇಬ್ರು ಕೂಡ ನಿಮ್ಮ ಹೆಸರುಗಳನ್ನ ಹಾಳು ಮಾಡ್ಕೊಳ್ತಾ ಇದ್ದೀರಾ. ಹೀಗಾಗಿ ಒಂದು ತಿಂಗಳವರೆಗೆ ಇಬ್ರು ಕೂಡ ಕಾಲಾವಕಾಶವನ್ನ ತೆಗೆದುಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂತೆ ಇಬ್ರು ಕೂಡ ಈ ಪ್ರಕರಣವನ್ನ ಇತ್ಯರ್ಥ ಮಾಡಿಕೊಳ್ಳಿ. ಇದರಲ್ಲಿ ಇಬ್ರು ಕೂಡ ರಾಜಿ ಸಂಧಾನ ಮಾಡಿಕೊಳ್ಳಿ ಅನ್ನುವಂತಹ ಒಂದು ಬುದ್ಧಿ ಮಾತನ್ನ ಹೇಳುವಂತಹ ಕೆಲಸವನ್ನ ನ್ಯಾಯಮೂರ್ತಿ ಓಕಾ ಅವರು ಕೊಡ್ತಾರೆ. ಇದಾದ ಬಳಿಕ ಇಬ್ಬರು ಅಧಿಕಾರಿಗಳು ಏನ್ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡ್ಬೇಕಾಗತ್ತೆ. ಯಾಕಂದ್ರೆ ಒಂದು ತಿಂಗಳ ಕಾಲಾವಕಾಶವನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ನ್ಯಾಯಮೂರ್ತಿಗಳ ಮಾತಿಗೆ ಬೆಲೆ ಕೊಟ್ಟು, ಅವರ ತೀರ್ಪಿಗೆ ಬೆಲೆ ಕೊಟ್ಟು ಇಬ್ಬರು ಅಧಿಕಾರಿಗಳು ಮೌನಕ್ಕೆ ಶರಣಾಗಿ ಯಾವುದೇ ರೀತಿಯಲ್ಲೂ ತೇಜೋವಧೆಗೆ ಮುಂದಾಗದೆ ಇಬ್ರು ಒಬ್ರಿಗೊಬ್ರು ಸಮನ್ವಯವನ್ನ ಕಾಯ್ದುಕೊಂಡು ಖಾಸಗಿ ವಿಷಯಗಳನ್ನ ಚರ್ಚೆಗೆ ತರದೆ ಒಬ್ಬರ ಗೌರವವನ್ನ ಒಬ್ಬರು ಕಾಪಾಡುವಂತಹ ಕೆಲಸವನ್ನ ಮಾಡ್ತಾರಾ ಅನ್ನುವಂಥದ್ದನ್ನ ಕೂಡ ಕಾದು ನೋಡ್ಬೇಕಾಗತ್ತೆ. ಅಥವಾ ಈ ಯುದ್ಧ ಈ ಹಿಂದೆ ಯಾವ ರೀತಿಯಾಗಿ ತಾರಕಕ್ಕೇರಿತ್ತು, ಒಬ್ಬರ ತೇಜೋವಧೆ ಮಾಡುವಂತಹ ಕೆಲಸವನ್ನ ಒಬ್ರು ಮತ್ತೊಬ್ರು ಯಾವ ರೀತಿಯಾಗಿ ಮಾಡ್ತಾ ಇದ್ರು, ಅದೇ ರೀತಿಯಾಗಿ ಮತ್ತೊಮ್ಮೆ ಪುನರಾವರ್ತನೆ ಆಗುತ್ತಾ ಅನ್ನುವಂಥದ್ದನ್ನ ನಾವು ಕಾದು ನೋಡ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ರೂಪಾ ಹಾಗೂ ರೋಹಿಣಿ ಸಿಂಧೂರಿ ಅವರ ಜಟಾಪಟಿ ಮುಂದುವರಿತಾ ಇದೆ. ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಈ ಜಗಳ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ.